ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಫ್ಯಾಕ್ಟ್ರಿಯಿಂದ ಮುಖಾಂತರ ನಾನು ನಿಮಗೆ ಒಂದು ಮುಳ್ತಂತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮುಳ್ತಂತಿ ಏನಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳಿದ್ರೆ, ನಿಮ್ಮ ತೋಟ ಆಗಲಿ, ನಿಮ್ಮ ಜಮೀನಿಗಾಗಲಿ, ಇಲ್ಲದಿದ್ದರೆ ನಿಮ್ಮದು ಒಂದು ಪ್ಲಾಟ್ ಇದೆ, 30-40 ಸೈಟ್ ಇದೆ, 100x100 ಸೈಜ್ ಏನಾದರೂ ಇದ್ದರೆ, ನಿಮ್ಮ ಪ್ರಾಪರ್ಟಿ ಇದ್ದರೆ ಅದಕ್ಕೆ ಫೆನ್ಸಿಂಗ್ ಮಾಡಲಿಕ್ಕೆ ಇದೆಯಲ್ಲ, 4 ಕಡೆ ಫೆನ್ಸಿಂಗ್ ಮಾಡೋದೆ, ಇಲ್ಲದ್ರೆ 2 ಕಡೆ ಫೆನ್ಸಿಂಗ್ ಮಾಡಲಿಕ್ಕೆ ಈ ಒಂದು ಮುಳ್ತಂತಿಯನ್ನು ಬೌಂಡ್ರಿ ಹಾಕಲಿಕ್ಕೆ ಈ ಒಂದು ಮುಳ್ತಂತಿಯನ್ನು ಉಪಯೋಗಿಸ್ತಾರೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮುಳ್ತಂತಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಈ ಒಂದು ಮುಳ್ತಂತಿ ಏನಂತ ಹೇಳಿದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಮುಳ್ತಂತಿ ಯಾವ ಥರ ತಯಾರು ಮಾಡ್ತೀವಿ ಅಂತ ಹೇಳಿದರೆ, ಈ ಮುಳ್ತಂತಿ ಇದೆಲ್ಲ ಹೈಜಿಂಗ್ ಕೋಟಿಂಗ್ ಮುಳ್ತಂತಿ, ನೀವು ನೋಡ್ಬೋದು. ಇದನ್ನ ಕ್ವಾಲಿಟಿ ಬಗ್ಗೆ ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇದೆ, ಪ್ರತಿಯೊಂದು ಮುಳ್ಳು ಇದೆಯಲ್ಲ, ಈ ಮೇನ್ ನಮ್ಮ ಮುಳ್ತಂತಿಯದ್ದು ವಿಶೇಷತೆ ಏನಂತ ಹೇಳಿದರೆ, ನಿಮಗೆ ವಿಡಿಯೋ ಅಲ್ಲಿ ಕಾಣ್ತಾ ಇದೆ, ಈ ನಮ್ಮ ಮುಳ್ಳಿದೆಯಲ್ಲ 1 ಇಂಚು ಅಷ್ಟು ಉದ್ದ ಬರುತ್ತೆ. ಈ ಒಂದು ಮುಳ್ಳಿದೆಯಲ್ಲ, ಪ್ರತಿಯೊಂದು ಮುಳ್ಳು ನಿಮಗೆ 1 ಇಂಚಷ್ಟು ಉದ್ದ ಬರುತ್ತೆ. ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ, ಇದು ತುಂಬ ಶಾರ್ಪ್ ಇರೋದ್ರಿಂದ ಫೆನ್ಸಿಂಗಿಗೆ ಭಾಳಷ್ಟು ಉತ್ತಮ ಅಂತ ಪರಿಗಣಿಸಾಗ್ತದೆ. ಮತ್ತು ಪ್ರತಿಯೊಂದು ಬಂಡಲ್ ಇದೆಯಲ್ಲ, 24 ಕೆಜಿಯಿಂದ 25 ಕೆಜಿ ಅದಷ್ಟು ವೆಯ್ಟ್ ಬರ್ತದೆ. ಅಪ್ರಾಕ್ಸಿಮೇಟು ತೂಕ ಮಾಡಿದ ನಂತರ ಅದು ಏನು ವೆಯ್ಟ್ ಬರುತ್ತೆ, ಅದು ಅಪ್ರಾಕ್ಸಿಮೇಟ್ 24-25 ಕೆಜಿ ಅಪ್ರಾಕ್ಸಿಮೇಟ್ ತೂಕ ಬರ್ತದೆ. ಈಗ ಒಂದು ನಿಮಗೆ ಒಂದು ಉದಾಹರಣೆಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ತೂಕ ನೋಡಿ, 25 ಕೆಜಿ 300 ಗ್ರಾಮ್ ಇದೆ. ಈ ಒಂದು ಬಂಡಲ್ ಇದೆಯಲ್ಲ, ಈ ಬಂಡಲ್ ಇದೆಯಲ್ಲ, 24 ಕೆಜಿ 25 ಕೆಜಿ 300 ಗ್ರಾಮ್ ತೂಕ ಬರ್ತದೆ. ವೀಕ್ಷಕರೇ, ನಿಮಗೆ ಇದ್ರ ಬಗ್ಗೆ ಎಷ್ಟು ಈ ಒಂದು ಬಂಡಲ್ ಎಷ್ಟು ಉದ್ದ ಬರ್ತದೆ ಅಂತ ಹೇಳಬೇಕಾದ್ರೆ, ಈ ಒಂದು ಬಂಡಲ್ ಇದೆಯಲ್ಲ, 1 ಕೆಜಿಗೆ 12 ಗೇಜ್ ಅಂತ ಈ ತಂತಿಗೆ ಈ ದಪ್ಪಗೆ ನಾವು 12 ಗೇಜ್ ಅಂತ ಹೇಳ್ತೀವಿ. ಇದು ಇದು ಮುಳ್ಳಿದೆಯಲ್ಲ, ಈ ಮುಳ್ಳು ಸಹ 12 ಗೇಜಲ್ಲಿ ಬರುತ್ತೆ. ಈ ತಂತಿ ಇದೆಯಲ್ಲ, ಅದನ್ನು ಸಹ 12 ಗೇಜಲ್ಲಿ ಬರುತ್ತದೆ. ಇದು 1 ಕೆಜಿಗೆ ನಿಮಗೆ 22 ಅಡಿ ಉದ್ದ ಬರುತ್ತೆ. 1 ಕೆಜಿಗೆ 22 ಅಡಿ ಉದ್ದ ಬರ್ತದೆ. ಸಾಧಾರಣ 550 ಅಡಿ 25 ಕೆಜಿ ಬಂದರೆ 550 ಅಪ್ರಾಕ್ಸಿಮೇಟ್, ಅದ್ರ ಪ್ರಕಾರ ವೇಟ್ ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ, ಅದ್ರ ಪ್ರಕಾರ ಇದೆಯಲ್ಲ ಈ ಮುಳ್ಳನ್ನು ಈ ಬಂಡಲನ್ನು ಅಷ್ಟು ಉದ್ದ, ಒಂದು 550 ಅಡಿ ಒಂದು ಬಂಡಲ್ಲು ಅಪ್ರಾಕ್ಸಿಮೇಟ್ ನಿಮಗೆ ಹೇಳ್ತಾ ಇದ್ದೀನಿ. 500 ಫೀಟ್ 550 ಫೀಟ್ ಅಷ್ಟು ಒಂದು ನಿಮಗೆ ಒಂದು ಬಂಡಲ್ ಬರ್ತದೆ. ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಈ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಮುಳ್ತಂತಿ ಏನಂತ ಹೇಳಿದರೆ, ಹೈಜಿಂಗ್ ಕೋಟಿಂಗ್ ಇರೋದ್ರಿಂದ ನಿಮಗೆ ಪ್ರತಿಯೊಂದು ಬಂಡಲಿಗೆ 5 ಇಯರ್ಸ್ ಅಷ್ಟು ಗ್ಯಾರಂಟಿ ಇರ್ತದೆ. ಅಂದರೆ ನಿಮಗೆ ಈ ಮುಳ್ತಂತಿಯನ್ನು 5 ವರ್ಷ ತನಕ ನಿಮಗೆ ಯಾವುದೇ ತುಕ್ಕು ಏನಾದರೂ ಬಂದರೆ ನಾವು ನಿಮಗೆ ರೀಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ. ಪ್ರತಿಯೊಂದು ಇನ್ವಾಯ್ಸಲ್ಲಿ ಪ್ರತಿಯೊಂದು ಮೆನ್ಷನ್ ಆಗಿ ಬರ್ತದೆ. ಈ ಕ್ವಾಲಿಟಿ ಮುಳ್ತಂತಿ ಏನಂತ ಹೈ GSM ಕೋಟಿಂಗ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕ್ವಾಲಿಟಿಯಲ್ಲಿ ಯಾವುದೇ ಥರದ್ದು ನಿಮಗೆ ಕಾಂಪ್ರಮೈಸ್ ಆಗೋದಿಲ್ಲ. ಕ್ವಾಲಿಟಿಯಲ್ಲಾಗಲಿ, ಫಿನಿಷಿಂಗ್ ಆಗಲಿ, ಲೆಂತ್ ವೈಸ್ ಆಗಲಿ, ನಿಮಗೆ ಯಾವುದೇ ಥರದ್ರಲ್ಲಿ ಇದರಲ್ಲಿ ನಿಮಗೆ ಮೋಸ ಆಗೋದಿಲ್ಲ. ಏಕೆಂತ ಹೇಳಿದರೆ, ತೂಕದ ಲೆಕ್ಕ ಅಲ್ವಾ, ತೂಕ ಆದ ತಕ್ಷಣ ನಿಮಗೆ ಇಂದಿಷ್ಟು ಉದ್ದ ಬರ್ತದೆ ಅಂತ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ನಿಮಗೆ ನಾವು ನಿಮಗೆ ಪ್ರತಿಯೊಂದು ಕೊಟೇಶನ್ ಕೊಟ್ಬಿಡ್ತೀವಿ. ಅದ್ರ ಪ್ರಕಾರ ನಿಮ್ಮ ತೋಟಕ್ಕಾಗಲಿ, ಗದ್ದೆಗಾಗಲಿ ನೀವು ಈ ಮುಳ್ತಂತಿಯನ್ನು ನೀವು ಉಪಯೋಗಿಸಬಹುದು. ಈಗ ಈ ಬಂಡಲನ್ನು ತೂಕ ನಿಮಗೆ ನೋಡಬೇಕಾದ್ರೆ 25 ಕೆಜಿ 300 ಗ್ರಾಮ್, ಇದನ್ನು ಸಹ ಅಷ್ಟೇ ಬರ್ತಾ ಇದೆ. ಇಲ್ಲಿ ನೋಡಿ, ನಿಮಗೆ ಇದರಲ್ಲಿ 12 ಗೇಜ್ ಅಂತ ನಾವು ಬರೆದಿರ್ತೀವಿ. ಇದು 12x12 ಅಂತ ಹೇಳಿದ್ರೆ, ನಾನು ನಿಮಗೆ ಹೇಳಿದ್ನಲ್ಲ ವೀಕ್ಷಕರೇ, ಇದು 12 ಇಂಚು 1 ಇಂಚು ಅಷ್ಟು ಮುಳ್ಳು ಬರ್ತದೆ. ಮತ್ತು ಈ ತಂತಿ ಇದೆಯಲ್ಲ, ಅದನ್ನು ಸಹ ನಿಮಗೆ 12 ಗೇಜ್ ಅಂತ, ಅದು ದಪ್ಪ, ಅದನ್ನ ದಪ್ಪ ಥಿಕ್ನೆಸ್ ಇದೆಯಲ್ಲ, ಆ ಥಿಕ್ನೆಸ್ಸನ್ನು 12 ಗೇಜ್ ಅಂತ ನಾವು ಪರಿಗಣಿಸ್ತೀವಿ. ನಿಮಗೇನಾದರೂ ನಿಮ್ಮ ತೋಟಕ್ಕೆ ಗದ್ದೆಗೆ ಏನಾದರೂ ಈ ಮುಳ್ತಂತಿಯನ್ನು ಬೇಕಾದರೆ, ಇಡೀ ಕರ್ನಾಟಕದಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಡೋರ್ ಡೆಲಿವರಿ ನಿಮಗೆ ನಮ್ಮ ಗಾಡಿಗಳು ಇದ್ದಾವೆ, ಅದ್ರ ಮುಖಾಂತರ ನಾವು ನಿಮಗೆ ಡೆಲಿವರಿ ಕೊಡ್ತೀವಿ. ನೀವು ನಿಮ್ಮ ಸ್ಕ್ರೀನಲ್ಲಿ ಕೊಡುವ ಕಾಣಿಸ್ತಾ ಇರುವ ನಂಬರಲ್ಲ ನೀವು ನಮಗೆ ಕಾಲ್ ಮಾಡಬಹುದು, ಅಥವಾ ನಮಗೆ ವಾಟ್ಸಪ್ ಮುಖಾಂತರ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೆ ಲೈವ್ ವಿಡಿಯೋ, ನಮ್ಮ ಫ್ಯಾಕ್ಟ್ರಿದು ಲೈವ್ ವಿಡಿಯೋ ನೀವು ವಾಟ್ಸಪ್ ಮುಖಾಂತರ ನಮಗೆ ಕಾಲ್ ಮಾಡಿಬಿಟ್ಟು, ನಮ್ಮ ಲೈವ್ ವಿಡಿಯೋ ಮುಖಾಂತರ ನೀವು ನಮ್ಮ ಫ್ಯಾಕ್ಟ್ರಿಯನ್ನು ನೀವು ಚೆಕ್ ಮಾಡಬಹುದು. ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್ಲು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಏನಾದರೂ ಬೇಕಾದರೆ, ನಮ್ಮ ಇದೇ ಮುಳ್ತಂತಿ ಬಗ್ಗೆ ಏನಾದರೂ ಅವ್ರದ್ದು ಬೇಕಾದರೆ, ನೀವು ನಮಗೆ ಅಡ್ರೆಸ್ಸನ್ನು ಕೊಡಿ. ಕ್ವಾಲಿಟಿ ಇದೆ,
ಪ್ರತಿಯೊಂದು ಯಾವುದೇ ಥರದ್ದು ಕಾಂಪ್ರಮೈಸ್ ಇಲ್ಲ. ನೀವು ಶೈನಿಂಗನ್ನು ನೋಡ್ಬೋದು, ಏಕದಮ್ ಹೈ ಶೈನಿಂಗ್ ಇರ್ತದೆ ಇದು. ಸರಿ, ನಿಮಗೇನಾದರೂ ಬೇಕಾದರೆ ನಮಗೆ ಸ್ಕ್ರೀನ್ ಸ್ಕ್ರೀನಲ್ಲಿ ಬರ್ತಾ ಇರುವ ನಂಬರ್ಸಿಗೆ ವಾಟ್ಸಪ್ ಮಾಡಿಬಿಟ್ಟು ನೀವು ನಮಗೆ ಲೈವ್ ವೀಡಿಯೋ ಕಾಲ್ ಮುಖಾಂತರ ನಮಗೆ ಕಾಲ್ ಮಾಡ್ಬೋದು. ನೋಡ್ತಾ ಇರಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.